ನಮಸ್ಕಾರ ವೀಕ್ಷಕರೇ, ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಒಂದು ಮಾಹಿತಿ ಬಗ್ಗೆ ತಿಳಿಸ್ತೇನೆ, ಮತ್ತು ಬಹಳ ವೈಶಿಷ್ಟ್ಯತೆ ಇದೆ ಈ ಮಾಹಿತಿಗೆ. ವೀಕ್ಷಕರೇ, ನೋಡಿ, ಯಂತ್ರಧಾರಣೆ ನೋಡಿ, ಯಂತ್ರಧಾರಣೆಯಿಂದ ಆಗುವಂಥ ಒಂದು ಬದಲಾವಣೆಗಳು ಮತ್ತು ಯಂತ್ರಕ್ಕೆ ಇರುವಂಥ ಮಹತ್ವ ಏನು, ವಿಶೇಷವಾಗಿ ತಿಳ್ಕೊಂಡ್ಬಿಡಿ. ಯಂತ್ರಧಾರಣೆಯಿಂದ ದುಷ್ಟಶಕ್ತಿಗಳ ಪ್ರಭಾವನ ತಡಿಬಹುದು, ಆ ಒಂದು ವಿಚಾರ ಹಿಡ್ಕೊಂಡು ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಅಷ್ಟು ಬಲಿಷ್ಠವಾದ ಶಕ್ತಿ ಇರ್ತದೆ ಯಂತ್ರಧಾರಣೆಗೆ ವೀಕ್ಷಕರೇ. ಹಾಗೂ ನೋಡಿ, ನಿಮಗೆ ಗೊತ್ತಿರುವ ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ, ಗುಡಿ ಗುಂಡಾರಗಳಲ್ಲಿ, ಗೋಪುರಗಳಲ್ಲಿ ಯಂತ್ರಧಾರಣೆ ಮಾಡಿಸ್ಕೊತಾರೆ ಜನ. ಅದೊಂದು ಬಹಳ ಒಂದು ಬಲಿಷ್ಠವಾದ ನಂಬಿಕೆ ಜನರಿಗೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಯಂತ್ರಧಾರಣೆ ಮಾಡಿಕೊಂಡೇ ಹೊರಗೆ ಬರ್ತಾರೆ. ಯಾಕಂದರೆ ಯಂತ್ರದಲ್ಲಿ ಒಂದು ವಿಶೇಷವಾದ ಒಂದು ದೈವಶಕ್ತಿ ಹಾಗೂ ಒಂದು ಅತೀಂದ್ರಿಯವಾದ ಒಂದು ಬಲಿಷ್ಠವಾದ ಒಂದು ನಾಮಾಂಕಿತ ಅವರ ಹೆಸರು ಮೇಲೆ ಅನುಗ್ರಹ ಕೊಡುವಂಥ ಒಂದು ದೈವ ಬಲ ಈ ಯಂತ್ರದಲ್ಲಿರ್ತದೆ. ಹಾಗಾಗಿ ಯಾವುದೇ ಮಕ್ಕಳಾಗಲಿ, ಹಿರಿಯರಾಗಲಿ, ಕಿರಿಯರಾಗಲಿ, ಆರೋಗ್ಯದಲ್ಲಿ ತೊಂದರೆ ಇದ್ದರೂ ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ ಯಂತ್ರಧಾರಣೆ ಮಾಡಿಸ್ಕೊತಾರೆ ಆರೋಗ್ಯ ಸುಧಾರಣೆ ಆಗಲಿ ಅಂತ. ಹಾಗೆ ನೋಡಿ, ವಿಶೇಷವಾಗಿ ಕೆಲವೊಂದು ರುದ್ರದೇವತೆಗಳ ದೇವಸ್ಥಾನಗಳಿರ್ತವೆ, ಅಲ್ಲಿ ಪ್ರೇತ ಉಚ್ಚಾಟನೆಗೆ, ಆತ್ಮ ಉಚ್ಚಾಟನೆಗೂ ಕೂಡ ಕೆಲವೊಂದು ಯಂತ್ರಗಳನ್ನ ಧಾರಣೆ ಮಾಡಿಸ್ಕೊಂಡು ಯಂತ್ರದಿಂದ ಪರಿಹಾರ ಕೊಂಡುಕೊಂಡಿರೋ ಜನನೇ ಭಾಳ ಇರ್ತಾರೆ. ಹಾಗೆ ಯಂತ್ರಕ್ಕೆ ಬಹಳವಾದ ಒಂದು ವಿಶೇಷವಾದ ಮಹತ್ವ ಇರ್ತದೆ. ಆ ಒಂದು ವಿಚಾರದ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಿಳಿಸ್ತೇನೆ. ಪ್ರಥಮವಾಗಿ ಒಂದು ಎರಡು ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ನೋಡಿ, ಶತ್ರುನಾಶ ನಿವಾರಣಾ ಯಂತ್ರ ಒಂದು, ಮತ್ತು ಕೆಟ್ಟ ದೃಷ್ಟಿ ಅಂದರೆ ದೃಷ್ಟಿದೋಷ ನಿವಾರಣಾ ಯಂತ್ರ, ಇವುಗಳ ಬಗ್ಗೆ ವಿಶೇಷವಾಗಿ ಯಾವ ಜನ ತಗೋಬೋದು, ಎಂತಹ ಜನರಿಗೆ ಅನುಕೂಲ ಆಗುತ್ತದೆ, ಮತ್ತು ಇವುಗಳನ್ನು ಯಾವ ರೀತಿಯಲ್ಲಿ ಸಿದ್ಧಿ ಮಾಡ್ತಾರೆ, ಈ ಯಂತ್ರಗಳನ್ನು ಯಾವ ರೀತಿಯಲ್ಲಿ ಸಿದ್ಧಿ ಮಾಡ್ಕೋಬೋದು, ಇದನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ನೋಡಿ ವೀಕ್ಷಕರೇ, ಯಾವುದೇ ವ್ಯಕ್ತಿಗಳಾಗೂ ಶತ್ರುಗಳಿಂದ ತೊಂದರೆ ಇರುತ್ತೆ. ಕೆಲವೊಂದು ವ್ಯಕ್ತಿಗಳಿಗೆ ಮಾನಸಿಕವಾಗಿ ಕಿರಿಕಿರಿ ಕೊಡ್ತಾರೆ, ಕೆಲವೊಂದು ವ್ಯಕ್ತಿಗಳಿಗೆ ದೈಹಿಕವಾಗಿ ಕಿರಿಕಿರಿ ಕೊಡ್ತಾರೆ, ಕೆಲವೊಂದು ವ್ಯಕ್ತಿಗಳಿಗೆ ವಿನಾಕಾರಣ ಅವ್ರ ಕುಟುಂಬದಲ್ಲಿ ಕಲಹ ಮಾಡಿಸ್ತಾರೆ. ಇಂಥದ್ದೇನಾಗ್ತದೆ, ಕಾಲಕ್ರಮೇಣ ಭಿನ್ನಾಭಿಪ್ರಾಯ ಆಗಿ ಕುಟುಂಬದಲ್ಲೂ ಮನಸ್ತಾಪಗಳು ಆಗ್ತಾ ಇರ್ತದೆ. ಹೀಗೆ ಕೆಲವೊಂದು ನೋಡಿ ವ್ಯಕ್ತಿಗಳಿಗೆ, ನೋಡಿ, ಕೆಲಸ ಮಾಡುವಂಥ ಜಾಗದಲ್ಲಿ ಹೋಗಿ ಅವ್ರಿಗೆ ಅಪಮಾನ ಮಾಡೋದು, ಅಥವಾ ಅವ್ರ ಬಗ್ಗೆ ಏನಪ್ಪ ಕೆಟ್ಟದಾಗಿ ನಡೆಸಿಕೊಳ್ಳೋದು, ಇವರಿದ್ದಾಗ ಒಂಥರ ಮಾತಾಡೋದು, ನೀವಿಲ್ಲದೇ ಇದ್ದಾಗ ಇನ್ನೊಂದು ಥರ ಮಾತಾಡೋದು, ಹೀಗೆ ನಿಮ್ಮ ತೇಜೋವಧೆ ಮಾಡ್ತಾ ಇರ್ತಾರೆ ಶತ್ರುಗಳು. ಅಂತಹ ಒಂದು ಶತ್ರು ಬಾಧೆಯಿಂದ ಅಥವಾ ಒಂದು ಶತ್ರು ವಿಚಾರದಿಂದ, ಒಂದು ಕಲಹದಿಂದ ನೊಂದಿದ್ದರೆ ಅಂಥವ್ರಿಗೆ ವಿಶೇಷವಾಗಿ ಒಂದು ಶತ್ರು ನಿವಾರಣಾ ಯಂತ್ರ ನಾವು ರೆಡಿ ಮಾಡ್ಬೋದು ವೀಕ್ಷಕರೇ. ಪ್ರಥಮವಾಗಿ ತಿಳ್ಕೊಂಬಿಡಿ, ವಿಶೇಷವಾಗಿ ಯಾವ ರೀತಿಯಲ್ಲಿ ನೋಡಿ, ಯಾವ ವ್ಯಕ್ತಿಗೆ ಶತ್ರುವಿಂದ ತೊಂದರೆ ಇದೆಯೋ ಅಂಥವರ ಹೆಸರು ಬಲದ ಮೇಲೆ ನೋಡಿ, ಪ್ರಥಮವಾಗಿ ಅಂಥವ್ರ ಹೆಸರು ಬಲ ಹಾಗೂ ಜನ್ಮ ನಕ್ಷತ್ರದ ಮೇಲೆ, ವಾರದ ಮೇಲೆ, ಅವರ ಇಷ್ಟ ದೇವತೆಯ ವಾರ ಅಥವಾ ಅವರು ಹುಟ್ಟಿದಂಥ ವಾರದ ಮೇಲೆ ಹಾಗೂ ತಿಥಿ ಮೇಲೆ, ಯೋಗ ಕರ್ಣಗಳ ಮೇಲೆ ವಿಶೇಷವಾಗಿ ಒಂದು ದಿಗ್ಬಂಧನ ಮಾಡಿ ಬ್ರಾಹ್ಮಿ ಮುಹೂರ್ತ ನೋಡಿ, ಪ್ರಥಮವಾಗಿ ದೋಷ ಇರೋದಿಲ್ಲ ಬ್ರಾಹ್ಮಿ ಮುಹೂರ್ತಕ್ಕೆ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅನುಷ್ಠಾನ ಮಾಡಿ ಈ ಶತ್ರು ನಿವಾರಣ ಯಂತ್ರನ ಧಾರಣೆ ಮಾಡಿಕೊಂಡ್ರೆ ಅಂತಹ ಯಂತ್ರಗಳಿಂದ ಬಲಿಷ್ಠವಾಗಿ ಶತ್ರುಬಾಧೆ ದೂರ ಆಗ್ತದೆ ವೀಕ್ಷಕರೇ. ಮೃತ್ಯು ಭಯ ಇದ್ದರೂ ಕೂಡ ಇಂಥ ಶತ್ರುಬಾಧೆಗೆ ದೂರ ಆಗಿ ಈ ಶತ್ರು ನಿವಾರಣ ಯಂತ್ರದಿಂದ ಒಂದು ಕಾರ್ಯ ಸಿದ್ಧಿ ಆಗ್ತದೆ. ಹಾಗಾಗಿ ಈ ಏನಿದೆ ಶುಭ ಮುಹೂರ್ತ, ಶುಭ ಗಳಿಗೆ, ಶುಭ ವಾರ, ಶುಭ ತಿಥಿ, ಅವರ ಜನ್ಮ ನಕ್ಷತ್ರಗನುಗುಣವಾಗಿ ಸಿದ್ಧಿ ಮಾಡಿದರೆ ಬಲಿಷ್ಠವಾದ ಅನುಗ್ರಹ ಆಗ್ತದೆ ಈ ಶತ್ರು ನಿವಾರಣೆ ಯಂತ್ರ, ಎಲ್ಲರಿಗೂ ಯೂಸ್ ಆಗ್ತದೆ. ಹಾಗೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಮತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಕೆಟ್ಟ ದೃಷ್ಟಿ ಬಹಳ ಬೇಗನೆ ಬೀಳುತ್ತದೆ ಕೆಲವೊಂದು ಜನರಿಗೆ. ಇದರಿಂದ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿ ಕುಂಠಿತವಾಗುತ್ತದೆ. ಆಗ ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ, ಶತ್ರು ದೃಷ್ಟಿ ಅಥವಾ ಒಂದು ಏನೋ ಒಂದು ಒಂದು ನಕಾರಾತ್ಮಕ ಶಕ್ತಿ, ವಾಮಾಚಾರದ ಪ್ರಯೋಗಗಳು ನಡೆದಿದೆ ಎಂಬುದನ್ನು ನೀವು ಆದಷ್ಟು ಬೇಗನೆ ಅರ್ಥ ಮಾಡ್ಕೋಬೇಕು. ಅಂಥವರಿಗೆ ನೋಡಿ ವೀಕ್ಷಕರೇ, ವಿಶೇಷವಾಗಿ ಒಂದು ದೃಷ್ಟಿಯಂತ್ರ ಅಂತ ಬರ್ತದೆ. ದೃಷ್ಟಿಯಂತ್ರವನ್ನು ನಾವು ಪ್ರಥಮವಾಗಿ ಬೆಳ್ಳಿಯ ತಗಡಿನ ಮೇಲೆ ನೋಡಿ, ಯಾವುದೇ ವ್ಯಕ್ತಿ ಕೂಡ ಬೆಳ್ಳಿ ತಗಡಿನ ಮೇಲೆ ಬಹಳ ಶ್ರೇಷ್ಠವಾಗಿ ಒಂದು ಕೂಷ್ಮಾಂಡ ದೇವಿಯ ಹೋಮ ಮಾಡಿ, ಕೂಷ್ಮಾಂಡ ದೇವಿಯ ಚಿತ್ರ ಬಿಡಿಸಿ ಅದರ ಮೇಲೆ ವಿಶಿಷ್ಟವಾಗಿ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಸಿದ್ಧಿ ಮಾಡಬೇಕಾಗ್ತದೆ. ಈ ಯಾವುದು ದೃಷ್ಟಿಯಂತ್ರನ, ಕೂಷ್ಮಾಂಡ ದೇವಿಯ ಹೋಮ ಮಾಡಿ ಕೂಷ್ಮಾಂಡ ದೇವಿಯ ಚಿತ್ರವನ್ನು ಬೆಳ್ಳಿಯ ತಗಡಿನ ಮೇಲೆ ಬರೀಬೇಕು ವೀಕ್ಷಕರೇ. ಪ್ರಥಮವಾಗಿ ತಿಳ್ಕೊಂಬಿಡಿ, ಆ ತಗಡಿನ ಮೇಲೆ ಬರೆದು ಕೂಷ್ಮಾಂಡ ಹೋಮ ಮಾಡಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಈ ಯಂತ್ರವನ್ನು ಸಿದ್ಧಿ ಮಾಡಿ ಧಾರಣೆ ಮಾಡಿಕೊಂಡಿದ್ದಾಗಿದ್ದರೆ ವೀಕ್ಷಕರೇ, ಬಲಿಷ್ಠವಾದ ಒಂದು ಶತ್ರುದೋಷ ಮತ್ತೇನಪ್ಪ ಅಂತ ಹೇಳಿದರೆ ಈ ದುಷ್ಟಶಕ್ತಿ ಕೈವಾಡ, ಮಾಂತ್ರಿಕ ಇಂಥ ಯಾವುದೇ ಒಂದು ದೃಷ್ಟಿಗೆ ನೀವು ಬಲಿಯಾಗದೆ ನಿಮಗೇನಿದೆ
ಪ್ರಥಮವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯ ಹಣಕಾಸು ಎಲ್ಲ ರೀತಿಯಲ್ಲಿ ನೀವು ಕಾಲಕ್ರಮೇಣ ಅಭಿವೃದ್ಧಿ ಆಗ್ತಾನೆ ಹೋಗ್ತೀರಾ. ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಯಿತು, ಇಂಥದ್ದು ಕಟ್ಟ ಒಂದು ಸಮಾಜಕ್ಕೆ ಮಾರಕ ಆಗುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಜನ, ಅಂಥದ್ದು ನಿಮ್ಮ ಮೇಲೆ ಆಗೋದಿಲ್ಲ. ಹಾಗೂ ನೋಡಿ, ಇಂತಹ ಒಂದು ದೃಷ್ಟಿಯಂತ್ರನ ಧಾರಣೆ ಮಾಡಿದವ್ರಿಗೆ ಅಥವಾ ದೃಷ್ಟಿಯಂತ್ರ ಮಾಡಿಸ್ಕೊಂಡವ್ರಿಗೆ ಕೆಲವೊಂದು ನಿಯಮಗಳು ಕೂಡ ಪಾಲನೆ ಮಾಡಬೇಕಾಗ್ತದೆ ವೀಕ್ಷಕರೇ. ಯಾಕಂದರೆ ಕೆಲವೊಂದು ಜನ ಇಂಥ ದೃಷ್ಟಿಯಂತ್ರ ಮಾಡಿಸ್ಕೊಂಡು ಫೇಲ್ ಆಗಿಬಿಡ್ತಾರೆ, ಸ್ವಾಮಿಗಳೇ ಇದರಿಂದ ಉಪಯೋಗ ಆಗಿಲ್ಲ ಗುರುಗಳೇ ಅಂತಲೂ ಹೇಳೋದುಂಟು. ನೋಡಿ, ಪ್ರಥಮವಾಗಿ ನಿಯಮ ಏನಪ್ಪ ಅಂದರೆ, ಪ್ರತಿ ಶುಕ್ರವಾರ, ಯಾಕಂದರೆ ಕೂಷ್ಮಾಂಡ ದೇವಿಯ ಹೋಮದ ಮುಖಾಂತರ ಮಾಡುವಂಥ ಯಂತ್ರ ಆಗಿರೋ ಕಾರಣ ಪ್ರತಿ ಶುಕ್ರವಾರ ಗಂಡ ಹೆಂಡತಿ ದೂರ ಮಲಗಬೇಕಾಗ್ತದೆ, ಅಂದರೆ ದೂರ ಇರಲಿಕ್ಕೆ ಒಂದು ಅವಕಾಶಗಳನ್ನು ನೀವು ಮಾಡಿಕೊಡಬೇಕು. ಹಾಗೆ ಯಾರದಾದರೂ ಮನೆಯಲ್ಲಿ ಸಾವಾಯಿತು, ಯಾರೋ ಒಂದು ಹೆಚ್ಚು ಕಮ್ಮಿ ಆದರೂ ಅಂತಹ ಒಂದು ಸೂತಕದ ಮನೆಗಳಿಗೆ ಹೋಗಬೇಕಾದ್ರೆ ಈ ಯಂತ್ರನ ಬಿಚ್ಚಿ ಹಾಲಿನಲ್ಲಿ ಒಂದು ಚಿಕ್ಕ ಬಟ್ಟಲಿನಲ್ಲಿ ಹಾಲು ಹಾಕಿ ಅದನ್ನು ದೇವಸ್ಥಾನ ಅಂದರೆ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ. ಹೀಗೆ ಏನು ಮಾಡ್ತೀರ ನೀವು, ಪ್ರತಿ ಒಂದು ಆ ಒಂದು ಸೂತಕದ ಮನೆಯಲ್ಲಿ ಅಥವಾ ಏನಪ್ಪ ಅಂದ್ರೆ ನಿತ್ಯ ನಿಯಮದ ಪ್ರಕಾರ ನೀವು ಪಾಲನೆ ಮಾಡಿದ್ರೆ, ತದನಂತರ ಏನಿದೆ ಈ ಸಾವಿನ ಮನೆಗೆ ಎಲ್ಲಾದರೂ ಹೋಗಿ ನೀವು ವಾಪಸ್ ಬಂದಮೇಲೆ ನಮಸ್ಕಾರ ಮಾಡಿ ಸ್ನಾನ ಮಾಡಿಕೊಂಡು ಆ ಯಂತ್ರನ ಮತ್ತೆ ಧಾರಣೆ ಮಾಡಿಕೊಂಡು ಸೂರ್ಯ ನಮಸ್ಕಾರ ಒಂದು ಮಾಡಿಬಿಟ್ರೆ ಮತ್ತೆ ಆ ಯಂತ್ರದ ಪವರ್ ಇದ್ದೇ ಇರ್ತದೆ, ಮತ್ತು ನಿಮಗೆ ಶಾಶ್ವತವಾಗಿ ಗೆಲುವಾಗ್ತದೆ. ಹಾಗಾಗಿ ಇಂಥ ಯಂತ್ರ ಮಂತ್ರ ದಿಗ್ಬಂಧನಗಳಿಗೆ ಬಹಳ ವಿಶೇಷವಾಗಿ ಒಂದು ದೈವಾನುಗ್ರಹ ಇರುವಂಥ ನಾವು ಬಲಿಷ್ಠವಾಗಿ ವಾಮಾಚಾರ ಮಾತ ಮಂತ್ರ ತಂತ್ರಗಳಿಗೆ ಬಲಿಷ್ಠವಾದ ಯಂತ್ರ ಧಾರಣೆಗಳ ಮುಖಾಂತರ ಪರಿಹಾರ ಮಾಡಿಕೊಡ್ತೇವೆ. ಆದಷ್ಟು ಬೇಗ ನಮ್ಮ ನಂಬರನ್ನು ವೀಕ್ಷಕರೇ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ ವೀಕ್ಷಕರೇ. ಅಂತಹ ಒಂದು ಸಮಸ್ಯೆಗೆ ಪರಿಹಾರ ಬೇಕಿದ್ದರೆ ಆದಷ್ಟು ಬೇಗ ಆ ನಂಬರ್ಗೆ ಕರೆ ಮಾಡಿ. ಹಾಗೂ ನಮ್ಮ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ ಏನಿದೆ ಬಹಳ ವಿಶೇಷವಾದ ಒಂದು ಮಾಹಿತಿ ಕೊಡ್ತಾ ಇರ್ತೀವಿ, ಯಂತ್ರ ಮಂತ್ರಗಳ ಬಗ್ಗೆ, ದಿಗ್ಬಂಧನಗಳಿಗೆ, ಹೋಮ ಹವನಾದಿಗಳ ಬಗ್ಗೆಯೂ ನಾವು ವಿಶೇಷವಾಗಿ ತಿಳಿಸ್ತಾ ಇರ್ತೇವೆ. ಆದಷ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಹಾಗೂ ನಿಮಗಿರುವಂಥ ಕೆಲವೊಂದು ಜನರಿಗೂ ಕೂಡ ಶೇರ್ ಮಾಡಿ ಈ ಚಾನಲ್ ಬಗ್ಗೆ ಹೇಳಿ. ಹಾಗೂ ಈ ವಿಡಿಯೋಸ್ಗಳನ್ನು ಹಾಗೆ ನೋಡಿ ವೀಕ್ಷಕರೇ, ಲೈಕ್ ಅವ ಲೈಕ್ ಮಾಡುವಂಥದ್ದು ಮತ್ತು ಕಾಮೆಂಟ್ ಮಾಡುವಂಥದ್ದು ಅಭ್ಯಾಸ ಬೆಳೆಸ್ಕೊಳ್ಳಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.